ಸಾಮಾನ್ಯವಾಗಿ ಪರಸ್ತ್ರೀಯರನ್ನ ಮುಟ್ಟೋದೇ ಒಂದು ದೊಡ್ಡ ಅಪರಾಧ ಅದರಲ್ಲೂ ಯಜಮಾನರ ಹೆಂಡತಿ ಇಟ್ಟು ಅಂತ ಘರತಿ ಆಕೆ ಆಕೆಯ ಕೈ ಹಿಡಿದು ಬಿಟ್ರೆ ಏನಾಗಬೇಕು ಅದರಲ್ಲೂ ಕಂಪ್ನಿಯ ಕಲಾವಿದರೆಲ್ಲ ಕೂತಿರ್ಬೇಕಾರೆ ಸೌಟನ್ನ ಸರ್ ಅಂತ ಬಿಸಾಕಿದ್ದೆ ಕೆಲಸ ಅಲ್ಲಿಂದ ಅಲ್ಲಿ ಒಂದೇ ಜಂಪ್ ತಗೊಂಡ್ರಂತೆ ಜಂಪ್ ಮಾಡಿ ಆ ಮೂಲೆಗೆ ಹೋಗಿ ನಿಂತ್ಕೊಂಡು ನಡುಗುತ್ತಾ ಹೀಗೆ ನಿಂತಿದ್ರಂತೆ ಅಪ್ಪನ ಬದುಕಿನ ಬಗ್ಗೆ ನಾನು ಮಾತಾಡಿದಿನಿ ಕಲಾ ಮಾಧ್ಯಮದಲ್ಲಿ ಕೇಳಬೇಕಾ ನೋಡ್ಬೇಕಾ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಈ ಮುನಿಯಪ್ಪನ ಪಾತ್ರನ ಅಂಥವರ ಕೈ ಕೆಳಗೆ ತಯಾರಾದಂಥ ನಾಗಮಂಗಲ ಕಿಟ್ಟಿ ಮಾಡ್ತಾ ಇದ್ದ ಅವನು ಎಂಟರ್ ಆಗೋ ಟೈಮಲ್ಲಿ ನಮ್ಮಪ್ಪ ಏನಾದರೂ ಒಂದು ಕೆಲಸ ಮಾಡ್ತಾ ಕೂತಿರ್ತಾರೆ ಆ ಕೆಲಸ ಮಾಡೋ ಟೈಮಲ್ಲಿ ದಣಿ ಆಗ್ತಾನೆ ದಣಿ ಎಂಟ್ರಾಗೋ ಟೈಮಲ್ಲಿ ಇವ್ರೇನು ಮಾಡಬೇಕು ಸರಿ ಅವ್ರು ಒಂದು ಶರ್ಟ್ ಹಾಕಿರೋರು ಆ ಶರ್ಟ್ ಹಾಕ್ಕೊಂಬಿಟ್ಟು ನಮ್ಮ ಕಂಪ್ನಿಯಲ್ಲಿ ನಾಟಕದ ಬಟ್ಟೆಗಳ್ನ ಇಸ್ತ್ರಿ ಮಾಡೋಕ್ಕೆ ಅಂತ ಪೆಟ್ಟಿಗೆ ಇಟ್ಕೊಂಡಿದ್ವಿ ಆ ಅವತ್ತಿನ ಕಾಲಕ್ಕೆ ಇದ್ದಿದ್ದ ಪೆಟ್ಟಿಗೆ ಏನದು ಅಂತಂದರೆ ಈ ಇಜ್ಜಿನ ಪೆಟ್ಟಿಗೆ ಆ ಇಜ್ಜಿನ ಹಾಕಿ ಅವೆಲ್ಲ ಮಾಡಿರೋದು ಆ ಪೆಟ್ಟಿಗೆ ಕೊಡ್ರ ಇಲ್ಲಿ ಅಂದರು ಏನಾದ್ರು ಒಂದು ಪ್ರಾಪರ್ಟಿ ಕೈಯಲ್ಲಿ ಬೇಕಲ್ಲ ಆ ಪ್ರಾಪರ್ಟಿ ಕೈಯಲ್ಲಿ ಇಟ್ಕೊಂಡು ನಮ್ಮಪ್ಪ ಏನೋ ಮಾತಾಡ್ತಾ ಇಸ್ತ್ರಿ ಮಾಡ್ತಿರೋ ಥರ ಬಟ್ಟೆಯಲ್ಲಿ ಹಿಂಗಂತ ಇದ್ರು ಇದ್ದಕ್ಕಿದಾಗೆ ಮುಂದಗಡೆ ಒಬ್ಬ ಹುಡುಗ ಆರು ಏಳು ಎಂಟು ವರ್ಷದ ಹುಡುಗ ಇರ್ಬೋದು ಅವನು ಅವನು ಕುರ್ಚಿ ಮೇಲೆ ಎದ್ದು ನಿಂತ್ಕೊಂಬಿಟ್ಟ ಎದ್ದು ನಿಂತ್ಕೊಂಡ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್ ಆ ಹುಡುಗಂದು ಅವನು ಅದಾಗೆ ಬೆಂಕಿನೇ ಇಲ್ಲ ಅದರಾಗೆ ಅರಿವಿನ ಇಸ್ತ್ರಿ ಮಾಡ್ಲಿಕ್ಕೆ ಹತ್ತನವಾ ಅಂತ ಜೋರಾಗಿ ಹೋಗ್ದೆ ಬೆಂಕಿನೇ ಕಾಣಿಸ್ತಿಲ್ಲ ಇವನು ಪೆಟ್ಟಿಗೆನ ಇಸ್ತ್ರಿ ಮಾಡ್ಲಿಕ್ಕೆ ಹತ್ತಾನೆ ಅರಿವಿನ ಇಸ್ತ್ರಿ ಮಾಡ್ಲಿಕ್ಕೆ ಹತ್ತಿಯಾನೆ ಅಂತ ಅಂದರೆ ಐರನ್ ಇದ್ದಾನೆ ಬೆಂಕಿನೇ ಇಲ್ಲ ಅಂದ್ಬಿಟ್ಟ ಜನ ಎಲ್ಲ ಓ ಅಂತ ನಕ್ಕುಬಿಟ್ರು ನಮ್ಮಪ್ಪ ಆಕೆ ಕಡೆ ಎಲ್ಲ ನೋಡ್ಬಿಟ್ಟು ಅಯ್ಯೋ ನನ್ನ ಮಂದಿ ಇಂಥಕ್ಕೆ ಅಂದ್ಬಿಟ್ಟು ಆಮೇಲೆ ನಾಟಕ ಬಿಟ್ಟ ಮೇಲೆ ಆ ಹುಡುಗನ ಕರೆದ್ಬಿಟ್ಟು ಅವನೊಂದು ಹತ್ತು ರೂಪಾಯಿ ಕೊಟ್ಬಿಟ್ಟು ಮಾರನೇ ದಿನದಿಂದ ನಮ್ಮ ತಂದೆ ಒಂದು ಬಟ್ಟೆ ತುಂಡನ್ನು ತಗೊಂಡು ಸೀನ್ ಶುರುವಾಗೋಕೆ ಮುಂಚೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕಡ್ಡಿಗೆ ಇರ್ಬಿಟ್ಟು ಅದಕ್ಕೆ ತೀರಾ ನಾವು ಕೆಂಡ ಹಾಕ್ಕೊಂಬಿಡ್ತು ಅಂತಂದರೆ ಎಲ್ಲೋ ಮಾತಲ್ಲಿ ಇಟ್ಬಿಟ್ರೆ ಬಟ್ಟೆ ಸುಟ್ಬಿಡುತ್ತೆ ಅದಕ್ಕೇನು ಮಾಡೋರು ಅದಕ್ಕೊಂಚೂರು ಬೆಂಕಿ ಕಾಣೋ ಹಾಕಿ ಮಾಡಿ ಡಬ್ಬದಲ್ಲಿ ಹಾಕ್ಬಿಟ್ಟು ಈಗ ತಿಕ್ತಾ ಇರೋರು ಆ ಬಟ್ಟೆ ಅಷ್ಟೊತ್ತು ಸ್ವಲ್ಪ ಬೆಂಕಿ ಕಾಣ್ತಾ ಇರೋದು ಇಂಥ ಪಾತ್ರೆಗಳನ್ನಲ್ಲಿ ಇಂಥ ಪಾರ್ಟ್ಗಳನ್ನಲ್ಲಿ ಇಂಥ ನಾವು ಸನ್ನಿವೇಶದಲ್ಲಿ ಮುಳುಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ ಆದರೆ ಗುರುವಾಗಿ ಯಾರು ಬೇಕಾದ್ರೂ ಸಿಗ್ತಾರೆ ಈ ಥರ ಟೈಮಲ್ಲಿ ಏನು ಪಾಠಗಳನ್ನ ಹೇಳ್ಕೊಡ್ತಾರಲ್ಲ ಅವರು ನಿಜವಾದ ಗುರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ತುಮಕೂರಲ್ಲಿ ಸೀತು ಅಂತ ಒಬ್ಬರಿದ್ದರು ಸೀತಾ ಮನೋಹರಿ ನಾಟಕ ಸಭಾ ಅಂತ ಅದು ಅವರದ್ದೊಂದು ಕಂಪ್ನಿ ಇತ್ತು ತುಮ್ಕೂರು ಸೀತು ಅಂತ ಕರೆಯೋರು ಅವ್ರ ಕಂಪ್ನಿಯಲ್ಲಿ ನಮ್ಮ ತಾತ ಕೆಲಸ ಮಾಡ್ತಾಯಿದ್ರು ಆ ಸೀತು ಅವರು ಹೆಣ್ಣು ಪಾತ್ರ ಮಾಡೋಕ್ಕೆ ಅದ್ಭುತವಾದಂಥ ಹೆಣ್ಣು ಪಾತ್ರವನ್ನು ಮಾಡೋರು ಅವರ ಸೀರೆ ಉಟ್ಕೊಂಡ್ರೆ ಆ ನೆರಿಗೆ ಹಾಕಿ ನಡ್ಕೊಂಬರ್ತಾ ಇದ್ದರೆ ಹೆಣ್ಣುಮಕ್ಳು ಎಷ್ಟೋ ಸಲ ಒಳಗೆ ಬಂದು ಆ ನೆರಿಗೆ ಆ ಥರ ಕೂತ್ಕೊಳ್ಳೋ ಹಾಗೆ ಹೇಗೆ ಉಟ್ಕೊಳ್ಳೋದು ಅಂತ ಕೇಳೋರಂತವ್ರನ್ನು ಇದಕ್ಕೆ ಉದಾಹರಣೆ ಅಂತಂದರೆ ಅಚ್ಚುತ್ ರಾಯರು ಪಂಥುಲು ಅವರು ಇವರೆಲ್ಲರೂ ಆ ಸೀತಾ ಮನೋಹರಿ ನಾಟಕದ ಅಲ್ಲಿ ಕೆಲಸ ಮಾಡ್ತಿದ್ದವರು ಅವರು ಪಾತ್ರವನ್ನು ನೋಡೋರಂತೆ ಆ ಪಾತ್ರವನ್ನು ನೋಡ್ತಾ ನೋಡ್ತಾ ಸುಮ್ಮನೆ ಹೀಗೆ ಒಬ್ಬೊಬ್ಬರು ನಾನು ಚಾಲೆಂಜ್ ಮಾಡ್ಕೊಳ್ಳೋರಲ್ಲ ಅವತ್ತೊಂದಿನ ದಿನ ಅಂದ್ರಂತೆ ಸೀತುವ್ರಿಗೆ ನಿಮ್ಮಷ್ಟು ಚೆನ್ನಾಗಿ ನಾವು ಸೀತೋರು ಈ ಥರ ಸೀರೆ ಹೀಗುಡಬೇಕು ಅಂತೆಲ್ಲ ಹೇಳಿದಾಗ ಅಯ್ಯೋ ಇರಲಿ ಬಿಡಿ ಗೊತ್ತಿದೆ ಅದೆಲ್ಲ ಆದರೂ ಬೇ ಗೊತ್ತಾಗತ್ತೆ ಜನಕ್ಕೆ ಅಂದ್ರಂತ ಏನು ಗೊತ್ತಾಗತ್ತೆ ಹೆಣ್ ಪಾ ಗಂಡು ಪಾರ್ಟೇ ಮಾಡ್ತಿರೋದು ಅಂತ ಗೊತ್ತಾಗಲ್ವೇ ಅಂದ್ರಂತೆ ಅದಾ ಗೊತ್ತಾಗತ್ತೆ ಪಾತ್ರ ಮಾಡೋದ್ರಲ್ಲಿದೆ ಅಂದ್ರಂತೆ ಸೀತೋರು ಆಯಿತು ಹಾಗಾದ್ರೆ ಒಂದು ಚಾಲೆಂಜ್ ನಿಮಗೆ ಏನು ಪಕ್ಕದಲ್ಲಿ ಒಂದು ಮದುವೆ ನಡೀತಾ ಇದೆ ಆ ಮದುವೆಯಲ್ಲಿ ಹೆಣ್ಮಕ್ಳಿಗೆ ಕುಂಕುಮ ಕೊಡ್ತಾ ಇರೋ ಒಂದು ಕಾರ್ಯ ಕಾರ್ಯಕ್ರಮ ನಡೆಯುತ್ತಲ್ಲ ಗೌರಿ ಹಬ್ಬದ ಟೈ ಗೌರಿ ಪೂಜೆ ಮಾಡಿಸ್ತಾರೆ ಆ ಗೌರಿ ಪೂಜೆಯಲ್ಲಿ ಅವ್ರಿಗೆ ಬಾಗ್ನ ಕೊಡೋ ಕೆಲಸ ಮಾಡ್ತಾರೆ ಆ ಬಾಗ್ನ ಮಾಡ್ಕೊಡೋ ಕೆಲಸದ ಮಧ್ಯದಲ್ಲಿ ಮಕ್ಕಳೆಲ್ಲ ಹೋಗಿ ಕೂತಿರ್ತಾರೆ ಒಂದು ಐದಾರು ಜನ ಆ ಹೆಣ್ಮಕ್ಳು ಒಂದು ಐದಾರು ಜನ ಕೂತಿರ್ತಾರೆ ಅವ್ರಿಗೆ ಬಾಗ್ನ ಕೊಡ್ತಾರೆ ನಿಮ್ಗೆ ಏನಾರು ತಾಕತ್ತಿದ್ರೆ ಹೋಗ ನೋಡೋಣ ಅಲ್ಲೋ ಕೂತ್ಕೊಂಡ್ಬಿಟ್ಟು ಬಾಗ್ನ ಇಸ್ಕೊಂಬ ನೀನು ಅಂದ್ರಂತೆ ಅವರು ಅಷ್ಟೇ ತಾನೇ ನೋಡ್ರ ಅಂದರು ನೀಟಾಗಿ ಮೇಕಪ್ ಮಾಡ್ಕೊಂಡ್ರು ಬಿಗ್ ಹಾಕಿ ಇದನ್ನು ಜುಟ್ಟಿತ್ತು ಅವ್ರದ್ದೇನೆ ಆ ಜುಟ್ಟು ಕಟ್ಕೊಂಡ್ರು ಆವಾಗಿನ ಕಾಲದಲ್ಲಿ ಎಲ್ಲ ಕಂಪ್ನಿಯವರು ಜುಟ್ ಕಟ್ಟೋರು ತುರುಬಿರೋದಂತೆ ಹಾಕ್ಕೊಂಡ್ರು ಸೀರೆ ಉಟ್ಕೊಂಡ್ರು ಸೀದ ಮದುವೆ ಮನೆಗೆ ಹೋದರು ಮದುವೆ ಮನೆಗೆ ಹೋಗಿ ಒಂದೂವರೆ ಗಂಟೆ ಕಾಲ ಆ ಗೌರಿ ಪೂಜೆಯ ಕಾರ್ಯಕ್ರಮ ಏನು ನಡೆಯುತ್ತೆ ಅಲ್ಲಿ ಕೂತಿದ್ದಂಥ ಇಪ್ಪತ್ತೈದು ಇಪ್ಪತ್ತಾರು ಜನ ಹೆಣ್ಣುಮಕ್ಕಳ ಮಧ್ಯದಲ್ಲಿ ಇವ್ರು ಕೂತಿದ್ದಾರೆ ಅವರು ಕೂತಿದ್ದು ಅಲ್ಲೇ ಕೂತ್ಕೊಂಡು ಅವ್ರುಗಳ ಜೊತೆ ಮಾತಾಡ್ತಾ ಇದ್ದಾರೆ ಅದಾದ ಮೇಲೆ ಅವರು ಹಾಡು ಹಾಡ್ತಾ ಇದ್ರಂತೆ ಯಾರೊಬ್ಬರು ಅವ್ರ ಜೊತೆ ಹಾಡು ಸೇರಿಕೊಂಡು ಹಾಡಿದ್ದಾರೆ ಹಾಡು ಹಾಡಿ ಒಂದು ಬಾಗನ ತಗೊಂಡು ಸೀದಾ ಎದ್ದು ಬಂದಿದ್ದಾರೆ ಒಬ್ಬರಿಗೂ ಗೊತ್ತಾಗಿಲ್ಲ ಹೊರಗೆ ಬಂದು ಕಂಪ್ನಿಗೆ ಬಂದ ಮೇಲೆ ಇವರು ಮೆತ್ತಗೆ ಓಡೋಗಿ ಎಲ್ಲರೂ ನಿಮ್ಮ ಮಧ್ಯದಲ್ಲಿ ಒಬ್ಬರು ಬಂದು ಇಸ್ಕೊಂಡು ಹೋದರು ಕುಂಕುಮ ನೋಡಿದ್ರ ಅಂತೆಲ್ಲ ಕೇಳಿ ಆವಾಗಿ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಂತೆ ಸೀತು ಅವರು ಅಂತ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಹೆಣ್ಣು ಪಾತ್ರವನ್ನು ಹಾಕುವರಂತೆ ಅವರು ನಮ್ಮ ತಾತನಿಗೆ ಒಂದು ಪಾಠ ಹೇಳ್ಕೊಟ್ಟಿದ್ರು ಆ ಪಾಠದ ಬಗ್ಗೆ ಹೇಳ್ತೀನಿ ನೋಡಿ ಸೀತು ಅವ್ರ ಕಂಪ್ನಿಯಲ್ಲಿ ಕೆ ಹಿರಣ್ಣಯ್ಯನವರು ಪಾತ್ರಕ್ಕೆ ಶುರು ಮಾಡಿದ್ರು ಪಾತ್ರದಲ್ಲಿ ಅವ್ರು ಯಾವಾಗಲೂ ಮಾಡ್ತಿದ್ದಿದ್ದು ಹೆಣ್ಣು ಪಾರ್ಟ್ ನಮ್ಮಪ್ಪ ನಮ್ಮ ತಾತ ತುಂಬ ಚೆನ್ನಾಗಿದ್ದರು ನೋಡೋಕ್ಕೆ ಬೆಳ್ಳಿಗಿದ್ರು ತೆಳ್ಳಿಗಿದ್ರು ಆದ್ದರಿಂದ ಅವರು ಕೂಡ ಅವ್ರ ಥರನೇ ಜುಟ್ಟು ಆಮೇಲೆ ನಮ್ಮ ತಾತ ಚೆನ್ನಾಗಿ ಹಾಡು ಹಾಡೋರು ಅಂದರೆ ಹೆಣ್ಣಿನ ಕಂಠದಲ್ಲಿ ಕೂಡ ಹಾಡು ಹಾಡುತ್ತಿದ್ದರು ಅಷ್ಟು ಚೆನ್ನಾಗಿ ಫೇಮಸ್ ಆಗಿದ್ದರು ಅವರು ಗುಬ್ಬಿ ಕಂಪ್ನಿಯಿಂದ ಅವಾಗ ತಾನೇ ಅವ್ರ ಕಂಪ್ನಿಗೆ ಬಂದುಬಿಟ್ಟಿದ್ರು ಸರಿ ಅವರು ತುಕಾರಾಮನ ಪಾತ್ರ ನಾಟಕ ಆ ಸಂತ ತುಕಾರಾಮ ನಾಟಕದಲ್ಲಿ ತುಕಾರಾಮನ ಹೆಂಡತಿ ಪಾರ್ಟ್ ಬರುತ್ತೆ ಆ ಹೆಂಡತಿ ಸಡನ್ನಾಗಿ ಗಾಬರಿ ಆಗ್ತಾಳೆ ಗಾಬರಿ ಆಗ್ಬಿಟ್ಟು ಪಕ್ಕಕ್ಕೆ ಹೋಗಿ ನಿಂತ್ಕೋಬೇಕು ನಾಚಿಕೊಂಡು ಆ ನಾಚಿಕೊಂಡು ನಿಂತ್ಕೋ ಪಾ ಪಾರ್ಟ್ನ ಸೀತು ಅವರು ತುಂಬ ಚೆನ್ನಾಗಿ ಆ ಜಂಪ್ ಆಗಿ ನಾಚಿಕೊಂಡು ಒಂದು ಕಡೆ ಹೋಗಿ ನಿಂತ್ಕೋತಿದ್ದು ಅದೆಲ್ಲ ತುಂಬ ಚೆನ್ನಾಗಿ ಮಾಡೋರು ಅಂತ ಇನ್ನು ಮಿಕ್ಕಿದ್ದೆಲ್ಲ ಏನಿತ್ತು ಅದನ್ನು ನಮ್ಮ ತಾತ ಅವ್ರನ್ನ ನೋಡಿ 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 ಚೆನ್ನಾಗಿ ಕಲ್ತ್ಬಿಟ್ಟಿದ್ದರು ಆ ಪಾರ್ಟ್ನ ಒಂದೊಂದು ಸಲ ಸೀತು ಅವ್ರಿಗೆ ಹುಷಾರಿರಲಿಲ್ವೋ ಏನೋ ಆಗಿತ್ತಂತ ಒಂದು ದಿನ ಅವತ್ತಿನ ದಿನ ಹಿರಣ್ಣ ನೀನು ಮಾಡಿಬಿಡೋ ಇವತ್ತು ಪಾರ್ಟು ಅಂದ್ರೆ ಅಂತ ಸೀತ ತುಕಾರಾಮನ ಹೆಂಡತಿಯ ಪಾತ್ರ ನಮ್ಮ ತಾತ ಮಾಡಿದ್ರು ಏನು ಅದ್ಭುತವಾಗಿ ಪಾರ್ಟ್ ಮಾಡಿದ್ರಂತೆ ಹಾಡು ಗೀಡು ಎಲ್ಲ ಚೆನ್ನಾಗಿ ಹಾಡುಬಿಟ್ರು ನಮ್ಮ ತಾತ ಒಂದು ಸ್ಮೋರ್ಗಳೆಲ್ಲ ಬಿದ್ದುಬಿಡ್ತಾವ್ರಿಗೆ ಅದಾದ ಮೇಲೆ ಸೀತು ಅವರು ನಾಟಕ ಎಲ್ಲ ಬಿಡ್ತು ಮಾರನೇ ದಿನಾನು ಮತ್ತೆ ಕುತ್ಕೊಂಡು ಸೀತು ಅವ್ರು ನೋಡಿದ್ರಂತೆ ನೋಡಿಬಿಟ್ಟು ಮಾರನೇ ದಿನ ದ ಹಿರಣಿ ನಾಳೆ ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಬಾ ಅಂದ್ರಂತೆ ಯಜಮಾನ್ರು ಮನೆಯಲ್ಲಿ ಕಲಾವಿದರನ್ನ ಕರ್ಕೊಂಡೋಗಿ ಊಟಕ್ಕೆ ಹಾಕೋದು ಅಂದರೆ ವಿಶೇಷವೇ ಇದೇನು ಇದಕ್ಕಿದ್ದಾಗ ಯಜಮಾನ್ರು ಕರಿತಿದ್ದಾರೆ ಅಂದರು ಆಯಿತು ನಮ್ಮ ತಾತ ಎದ್ದವ್ರ ಮನೆಗೆ ಹೋದರು ಅವರ ಹೆಂಡತಿಗೆ ಹಿರಣ್ಣಿ ಆಮೇಲೆ ಇವರು ಪೀರ್ ಸಾಹೇಬರು ಇವರೆಲ್ಲರೂ ಸೀತು ಸೀತೋರ್ ಕಂಪ್ನೀಲಿ ಇದ್ದವ್ರೆ ಒಂದು ನಾಲ್ಕೈದು ಜನ ಕಲಾವಿದರಿದ್ದಾರೆ ಇದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ ಕಣೆ ಊಟಕ್ಕೆ ಮರಿ ರಾಯರು ಇವರೆಲ್ಲ ಇದ್ದರು ಊಟಕ್ಕೆ ಬರ್ತಾರೆ ಒಂದು ಸ್ವಲ್ಪ ಹಬ್ಬದ ಅಡುಗೆ ಮಾಡುವುದ್ರಂಥವ್ರ ಹೆಂಡತಿಗೆ ಸೀತು ಅವರ ಹೆಂಡತಿ ಅವರು ಅಡುಗೆ ಮಾಡಿದರು ಎಲ್ಲರೂ ಸಾಲ ಕೂತ್ರಂತೆ ಯಜಮಾನ್ರು ಸೀತು ಅವರು ಅವ್ರ ಪಕ್ಕದಲ್ಲಿ ಬೇಕು ಅಂತ ಹಿರಣ್ಣ್ಯನವ್ರನ್ನ ಕೂರಿಸ್ಕೊಂಡ್ರಂತೆ ಕೂರಿಸ್ಕೊಂಡು ಮಿಕ್ಕನಂತವರೆಲ್ಲ ಕೂತಿದ್ದಾರೆ ಕೂರಿಸ್ಕೊಂಬಿಟ್ಟು ಪಾಯಸ ಬಡಿಸಿದ್ರು ಕೋಸಂಬರಿ ಬಡಿಸಿದ್ರು ಇವೆಲ್ಲ ಬಡಿಸ್ತಾ ಇದ್ರು ಬಡಿಸ್ತಾ ಇದ್ದಾಗ ಅವರು ಏನೋ ತಗೊಂಡ್ಬರೋಕೆ ಅಂತ ಸೀತು ಅವರ ಹೆಂಡತಿ ಒಳಗೆ ಹೋದಾಗ ನಮ್ಮ ತಾತನ ಹತ್ರ ಬಗ್ಬಿಟ್ಟು ಸೀತು ಅವರು ಏನೋ ಹೇಳಿದ್ರಂತೆ ಹೇಳಿಬಿಟ್ಟು ನಮ್ಮ ತಾತ ಇದ್ದವರು ಬೆವ್ರೋಕ್ ಶುರು ಆಗೋಗ್ಬಿಟ್ರು ಬೆವತ್ಬಿಟ್ಟು ಇಲ್ಲ ಇಲ್ಲ ಯಜಮಾನ್ರೇ ಇಲ್ಲ ಇಲ್ಲ ಯಜಮಾನ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟು ಮಾಡು ನೀನು ಅಂದ್ಬಿಟ್ಟು ಕೂತ್ಕೊಂಡು ಊಟಕ್ಕೆ ಕೂತ್ಕೊಂಡ್ರಂತೆ ಏನು ಹೇಳಿದ್ರಪ್ಪ ಅಂದರೆ ಸೀತು ಅವರ ಹೆಂಡತಿ ಬಂದು ಸಾರನ್ನ ಹೀಗೆ ಬಡಿಸಿದ್ದಾರೆ ಸೀತು ಅವ್ರಿಗೆ ಮೇಲೆ ನಮ್ಮ ಅಪ್ಪನ ಎಲೆ ನಮ್ಮ ತಾತನ ಎಲೆಗೆ ಹೀಗೆ ಅಂತ ಬಂದಾಗ ಕೈ ಹಿಡ್ಕೊಂಬಿಡು ಅವಳದ್ದು ನಮ್ಮ ತಾತ ಏನು ಮಾಡಬೇಕು ಗೊತ್ತಿಲ್ಲ ಯಜಮಾನ್ರು ಹೇಳ್ತಿದ್ದಾರೆ ಸರಿ ಆಕೆ ಬಂದು ಹಿಂಗೆ ಕೈ ಬಡುತ್ತಾ ಇರಬೇಕಾದ್ರೆ ಕೈ ಹಿಡಿದುಬಿಟ್ರಂತೆ ಸಾಮಾನ್ಯವಾಗಿ ಪರಸ್ತ್ರೀಯರನ್ನು ಮುಟ್ಟೋದೇ ಒಂದು ದೊಡ್ಡ ಅಪರಾಧ ಅದರಲ್ಲೂ ಯಜಮಾನ್ರ ಹೆಂಡತಿ ಅಷ್ಟು ಅಂಥ ಘರತಿ ಆಕೆ ಆಕೆಯ ಕೈ ಹಿಡಿದುಬಿಟ್ರೆ ಏನಾಗಬೇಕು ಅದರಲ್ಲೂ ಕಂಪ್ನಿಯ ಕಲಾವಿದರೆಲ್ಲ ಕೂತಿರ್ಬೇಕಾರೆ ಇವತ್ತಿನ ದಿನ ನಾವೆಲ್ಲರೂ ಬೇರೆ ತುಂಬ ಸೋಷಿಯಲ್ಲಾಗಿ ಫ್ರೀ ಆಗಿದ್ದೀವಿ ಅಂತೆಲ್ಲ ಅಂತೀವಿ ಅದು ಆ ಕಾಲದ ಮಾತು ನಾನು ಹೇಳ್ತಿರೋದು ಕೈ ಹಿಡ್ದೇಟಿಗೆ ಆಕೆ ಸರ್ ಸರ್ರಂತ ಬಿಸಾಕಿದ್ದೆ ಕೆಲಸ ಅಲ್ಲಿಂದ ಅಲ್ಲಿ ಒಂದೇ ಜಂಪ್ ತಗೊಂಡ್ರಂತೆ ಜಂಪ್ ಮಾಡಿ ಆ ಮೂಲೆಗೆ ಹೋಗಿ ನಿಂತ್ಕೊಂಡು ನಡ್ಗುತ್ತಾ ಹೀಗೆ ನಿಂತಿದ್ದರಂತೆ ಆಕೆ ಕತ್ತು ಬಗ್ಸಿಯಾರೆ ಆಕೆ ಬೆವರ್ತಾ ಇದ್ದಾರೆ ನಮ್ಮ ತಾತ ಕೈ ಬಿಟ್ಬಿಟ್ಟು ಸುಮ್ಮನೆ ಕೂತಿದ್ರಂತೆ ಸೀತು ಅವರು ನಮ್ಮ ತಾತನ ಭುಜದ ಮೇಲೆ ಹೊಡೆದು ಆ ಮೊಕ್ಕದ ಮೇಲೆ ಬರ್ತಿದೆಯಲ್ಲ ಎಕ್ಸ್ಪ್ರೆಷನ್ನು ಆ ಎಕ್ಸ್ಪ್ರೆಷನ್ ಬರಬೇಕು ಕಣೋ ನಿನಗೆ ತುಕಾರಾಮನ ಹೆಂಡತಿಯ ಕೈಯನ್ನು ಅವನು ಹಿಡ್ಕೊಂಡಾಗ ನಿನ್ನ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ ಇರಬೇಕು ನೋಡ್ಕೋ ಅಲ್ಲಿ ಅಂದ್ರಂತೆ ನಮ್ಮ ತಾತ ಇದ್ದವರು ಸ್ವಾಮಿ ನಿಮ್ಮ ಊಟನೂ ಸಾಕು ನಿಮ್ಮ ಟ್ರೈನಿಂಗೂ ಸಾಕು ದಯವಿಟ್ಟು ನಾನು ಬಿಟ್ಬಿಡಿ ಸ್ವಾಮಿ ನಾನು ಬೇಕಾಗಿಲ್ಲ ಅಂದ್ರಂತ ಆಮೇಲೆ ಅವ್ರ ಹೆಂಡತಿ ಇದ್ದವರು ಸೀತು ಅವ್ರಿಗೆ ನೀವು ಏನೇ ಪಾಠ ಹೇಳ್ಕೊಡೋ ಹೋಗಿದ್ರು ಕಂಪ್ನೀಲಿ ಇಟ್ಕೊಳ್ಳಿ ಈ ಥರದ ಮನೆ ಕರ್ಕಂಬಂದು ಏನಾರ ನೀವು ಪ್ರಾಕ್ಟಿಕಲ್ಸ್ ತೋರಿಸ್ತೀನಿ ಅಂತಂದ್ರೆ ನನ್ನ ಕೈಯಲ್ಲಿ ಬಯಸ್ಕೊತೀರಿ ನೀವು ಅಂತ ಆಯಮ್ಮ ಪಾಪ ಹೇಳಿ ನಮ್ಮ ತಾತ ಹೇಳೋರು ಇದನ್ನು ಅಂದರೆ ಯಜಮಾನ್ರಿಗೆ ಕಲಾವಿದರಲ್ಲಿ ಎಂಥ ನಂಬಿಕೆ ಇರ್ತಿತ್ತು ಯಜಮಾನ್ರ ಕಲಾವಿದರ ಮಧ್ಯದಲ್ಲಿ ಎಂಥ ಅದ್ಭುತವಾದಂತಹ ಒಂದು ಬಾಂಧವ್ಯ ಬೆಳೆದಿರ್ತಿತ್ತು ಅವರಿಬ್ಬರ ಮಧ್ಯದಲ್ಲಿ ಎಂಥ ದೊಡ್ಡ ಅನುಬಂಧ ಇರ್ತಿತ್ತು ವಿಶ್ವಾಸ ಇರ್ತಿತ್ತು ನಾನು ಹೇಳಿದ್ದನ್ನು ಇವನು ಮಾಡ್ತಾನೆ ಆದರೆ ಇದನ್ನು ಪ್ರಾಕ್ಟಿಕಲ್ಲಾಗಿ ತಗೊಳ್ಳೋದಿಲ್ಲ ಅವನು ಅಷ್ಟೇ ಗೌರವ ಅವ್ನಗೌರ ಇದೆ ಅನ್ನೋದು ಇದನ್ನು ಸಾಮಾನ್ಯವಾಗಿ ನೋಡ್ಕೊಂಡು ಹೋದರೆ ನೀವು ಪ್ರತಿಯೊಂದು ಕಂಪ್ನಿಯಲ್ಲೂ ಈಗ ಒಂದು ಕಂಪ್ನಿಯಲ್ಲಿ ತೊಗೊಂಡ್ರೆ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ತುಂಬ ಕಂಪ್ನಿಗಳಲ್ಲಿ ಇದ್ದಿರೋರು ಈಗ ಕೆ ಹಿರಣ್ಯನವರು ತೊಗೊಂಡ್ರೆ ಮತ್ತು ಗೋಪಿ ಕಂಪ್ನಿಯಲ್ಲಿದ್ದರು ಸೀತೋರ್ ಕಂಪ್ನಿ ಇದ್ದರು ಸುಬ್ಬನಾಯ್ಡುಗಳ ಕಂಪ್ನಿ ಇದ್ದರು ಪೀರ್ ಸಾಹೇಬ್ರಿಗೆ ಇದ್ದರು ತದನಂತರದಲ್ಲೇ ಹಿರಣಯ್ಯ ಮಿತ್ರಮಂಡಳಿಯನ್ನು ಓಪನ್ ಮಾಡ್ಕೊಂಡಿದ್ದು ಇವರು ಈ ಇವರೆಲ್ಲರ ಮಧ್ಯದಲ್ಲಿ ಎಷ್ಟೋ ಸಲ ಎಷ್ಟು ಚೆನ್ನಾಗಿರೋದು ಅಂದರೆ ಗುಬ್ಬಿ ವೀರಣ್ಣವರು ಮೈಸೂರಲ್ಲಿ ಏನಾರು ಅಕಸ್ಮಾತ್ ನಾಟಕ ಆಡ್ತಾ ಇದ್ದಾರೆ ಮಾಸ್ಟ್ ಹಿರಣ್ಣಯ್ಯ ಅಂತ ಗೊತ್ತಾದರೆ ಆ ಕಡೆ ಇದ್ದರೆ ಅವರು ನಂಜನಗೂಡಲ್ಲೋ ಇನ್ನೆಲ್ಲೋ ಒಂದು ಕಡೆ ಅವ್ರದ್ದು ಅಲ್ಲಿ ಹೋಗ್ತಿದ್ರೆ ಜಯಮ್ಮಕ್ಕ ಅವರು ಕಾರಲ್ಲಿ ಯಾವುದು ಹಿರಣ್ಣಿದೆ ನಾಟಕ ನಿಲ್ಸ ನಾಳೆ ಹೋಗೋಣ ಬೆಳಗ್ಗೆ ಅಂದ್ಬಿಟ್ಟು ಸೀದಾ ಬಂದ್ಬಿಟ್ಟು ನಾಟಕ ಕೂತ್ಕೊಂಡ್ಬಿಡೋರು ಕೂತ್ಕೊಂಡು ಒಳಗಡೆ ಬಂದು ಮಾತಾಡಿಸ್ಕೊಂಡು ಚೆನ್ನಾಗಿದೆಯೇನೋ ಅಂತೆಲ್ಲ ವೃತ್ತಿ ವೈಷಮ್ಯ ಇರಲಿಲ್ವಾ ಅಂದರೆ ಖಂಡಿತ ಇತ್ತು ಒಂದು ಕಂಪ್ನಿಯ ಮಧ್ಯದಲ್ಲೂ ಇನ್ನೊಂದು ಕಂಪ್ನಿಯ ಮಧ್ಯದಲ್ಲೂ ವೃತ್ತಿ ವೈಷಮ್ಯ ಅನ್ನೋದು ಅವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಪ್ರಡಂಭೂತವಾಗಿತ್ತು ಮಿತ್ರ ಮಂಡಳಿ ನಡೀತಿದೆಯಾ ಹಿರಣ್ಯ ಮಿತ್ರಮಂಡಳಿ ತುಂಬ ಚೆನ್ನಾಗಾಗ್ತಾಯಿದೆಯಾ ಯಾವುದೋ ಕಂಪ್ನಿಯವ್ರಿಗೆ ಇವ್ರ ಬಗ್ಗೆ ಗಮನ ಬರೋದು ಏನು ಹಿರಣ್ಯ ಹಿಂಗೆ ಇಷ್ಟೊಂದು ದುಡ್ಡು ಆಗ್ತಾ ಇದೆಯಲ್ಲ ಏನು ಮಾಡೋದು ಹೆಂಗೆ ಈ ಕಂಪ್ನಿಗೆ ಲಾಸ್ ಮಾಡಿಸೋದು ಯಾಕಂದರೆ ಅವತ್ತಿನ ದಿನ ಮನೋರಂಜನೆ ಅನ್ನೋ ಒಂದು ತಗೊಂಡಾಗ ಇದ್ದಿದ್ದು ನಾಟಕವೇ ಒಂದೇ ಒಂದೇ ಬೇರೆ ಹರಿಕತೆ ಗಿರಿಕತೆ ಅದೆಲ್ಲೆಲ್ಲೋ ನಡೆಯೋದು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ ಸಿನಿಮಾ ವರ್ಷದಲ್ಲಿ ಎರಡೋ ಮೂರೋ ನಾಲ್ಕೋ ಬರೋದು ಒಂದು ತಾಲೂಕು ಲೆವೆಲಲ್ಲಿ ಒಂದೋ ಎರಡೋ ಸಿನಿಮಾ ರಂಗಮಂದಿರ ಇರ್ತಿತ್ತು ಹಳ್ಳಿಗಳಿಗೆ ಟೆಂಟ್ ನಮ್ಮ ನಾಟಕದ ಕಂಪ್ನಿ ಹೋದಾಗೆ ಟೆಂಟನ್ನುವ್ರು ಹಾಕೋರು ಹಾಕ್ಬಿಟ್ಟು ನಾ ಪಿಚ್ಚರ್ ತೋರಿಸೋರು ಹೊರಟೋಗೋರು ಆ ಪಿಚ್ಚರಲ್ಲೂ ಕೂಡ ಎಷ್ಟೋ ಸಲ ಸೌಂಡ್ ಬಂದರೆ ಮೈ ಪಿಕ್ಚರ್ ಕಾಣ್ತಿರಲಿಲ್ಲ ಪಿಚ್ಚರ್ ಕಂಡ್ರೆ ಸೌಂಡ್ ಬರ್ತಿರಲಿಲ್ಲ ಈ ಥರ ಇದ್ದಂಥ ಕಾಲದಲ್ಲಿ ಅದ್ಭುತವಾಗಿ ಜನ ಕೂತ್ಕೊಂಡು ನೋಡ್ತಿದ್ದಂಥದ್ದು ಅಂತಂದರೆ ನಾಟಕ ಒಂದನೇ ಆದ್ದರಿಂದ ಮಿತ್ರ ಮಂಡಳಿ ಹೀಗಿದೆ ಇನ್ನೊಂದು ಕಂಪ್ನಿ ಇದೆ ಜಮ್ಖಂಡಿ ಕಂಪ್ನಿ ಇದೆ ವೀರಪ್ನವ್ರ ಕಂಪ್ನಿ ಚಿಂದೋಡಿ ವೀರಪ್ನವ್ರ ಕಂಪ್ನಿ ಇದೆ ಹಾಸನಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಶಿವಮೊಗ್ಗಕ್ಕೆ ಹೋಗ್ತಿದ್ದೀವಿ ಚಿಂದುೋಡಿ ವೀರಪ್ನವ್ರದ್ದು ಬಂದ್ಬಿಡೋದು ಒಂದೊಂದು ಸಲ ಗೊತ್ತಾಗ್ತಿರಲ್ಲ ಚಿಂದೋಡಿ ವೀರಪ್ಪನವರು ಕ್ಯಾಂಪ್ ಮಾಡಿಬಿಡೋರಲ್ಲಿ ಅಂದರೆ ಫಿಕ್ಸ್ ಆಗೋಗೋದು ಅವ್ರದುವೆ ಅವ್ರದ್ದು ಥಿಯೇಟ್ರ್ ಶುರು ನಮ್ಮ ಹಿರಣ್ಯ ಮಿತ್ರ ಮಾಡ್ಲಿನೂ ಥಿಯೇಟ್ರ್ ಶುರುವಾಗೋದು ಆಗೋದು ಇಬ್ಬರದ್ದು ಬಂದ್ಬಿಟ್ಟಾಗ ಯಾರಿಗೆ ಜನ ಯಾರಿಗೆ ದುಡ್ಡು ಕೊಡ್ತಾರೆ ಯಾವುದೋ ಒಂದು ಕಂಪ್ನಿ ಅದೃಷ್ಟ ಹಣೆ ಬರ ಚೆನ್ನಾಗಿರೋದು ಅದಕ್ಕೆ ದುಡ್ಡು ಆಗ್ಬಿಡೋದು ಅವ್ರಿಗೆ ಇನ್ನೊಬ್ಬರಿಗೆ ಶುರು ಏನಾದರೂ ಮಾಡಬೇಕಲ್ಲ ಈ ಕಂಪ್ನಿಗೆ ಏನು ಮಾಡೋದು ಭಯ ಆಗ್ಬಿಡುತ್ತೆ ಒಂದೊಂದು ಸಲ ಹೇಳಿದರೆ ಈ ಘಟನೆಗಳನ್ನ ನಮ್ಮ ಕಂಪ್ನಿಯಲ್ಲಿ ಮುಖ್ಯ ಕಲಾವಿದ ಅಂತ ಒಬ್ಬಿರ್ತಾರೆ ಮುಖ್ಯ ಕಲಾ ಹೀರೋ ಹೀರೋಯಿನ್ ಅಂತ ಇವತ್ತು ನೀವೇನು ಕರೀತೀರಿ ಅವರು ಒಬ್ಬರೇ ಅಲ್ಲ ಒಂದು ನಾಟಕಕ್ಕೆ ಹೀರೋ ಹೀರೋಯಿನ್ ಒಬ್ಬರೇ ಇರಲ್ಲ ಐದು ಆರು ಜನ ಮೇಯ್ನ್ ಕಲಾವಿದರು ಇರ್ತಾರೆ ಗಂಡು ಪಾರ್ಟ್ರ್ ಆಮೇಲೆ ವೈಲಿನ್ ಇರುತ್ತೆ ಅಥವಾ ಕ್ಲಾ ವೈಲಿನ್ ಇರುತ್ತೆ ಈ ಥರದ್ದೇನೇನೋ ಒಂದು ರಾಶಿ ಇರುತ್ತೆ ಟೆಕ್ನಿಷಿಯನ್ಸ್ ಬಿಟ್ಬಿಟ್ರೆ ಟೆಕ್ನಿಷಿಯನ್ಸ್ ಏನೂ ತೊಂದರೆ ಇಲ್ಲ ಯಾಕಂದರೆ ಅವರಿಂದ ನಾಟಕ ನಿಲ್ಲುತ್ತೆ ಅನ್ನೋ ಆದರೆ ಯೋಚನೆ ಮಾಡಿ ಹತ್ತೂವರೆಗೆ ನಾಟಕ ಆರಂಭ ಆಗಬೇಕು ಹತ್ತುವರೆಗೆ ಈ ಐದು ಜನ ಕಲಾವಿದರು ಇರಬೇಕು ಆ ಐದು ಜನ ಮಕ್ಕಳು ಇರಬೇಕು ಎಲ್ಲರೂ ಇರಬೇಕು ಇಪ್ಪತ್ತು ಜನ ಮೇನ್ ಎಲ್ಲರೂ ಸೇರಿ ಎಲ್ಲ ಪಾತ್ರವೂ ಮುಖ್ಯವೇ ನಾಟಕದಲ್ಲಿ ದೇರ್ ಆರ್ ನೋ ಸ್ಮಾಲ್ ರೋಲ್ಸ್ ದೇ ಕ್ಯಾನ್ ಬಿ ಎ ಸ್ಮಾಲ್ ಆರ್ಟಿಸ್ಟ್ ಚಿಕ್ಕ ಪಾತ್ರ ಅಂತಿಲ್ಲ ಚಿಕ್ಕದಾಗಿ ಯೋಚನೆ ಮಾಡುವ ಕಲಾವಿದರು ಇರ್ಬೋದು ಅಷ್ಟೇ ವಿನಃ ಪಾತ್ರದಲ್ಲಿ ಯಾವುದೂ ಚಿಕ್ಕದು ದೊಡ್ಡದಿಲ್ಲ ನಮ್ಮ ಅದಕ್ಕೆ ರೇಗಿಸ ತಮಾಷೆಯಾಗಿ ಹೇಳೋರು ರಾಜ ಕೂತ್ಕೊಂಡಲ್ಲಿ ಯಾರಲ್ಲಿ ಅಂದರೆ ಅಲ್ಲಿ ಏನಪ್ಪಣೆ ಒಬ್ಬ ಬೇಕಲ್ಲಿ ಏನಪ್ಪಣೆ ಅಂತ ತಂದೆ ಹೋದರೆ ಇವನು ಯಾರಲ್ಲಿ ಎಲ್ಲಿ ಬಂತೀವನು ಬರೀ ರಾಜ ಎಲ್ಲಿ ಇವನು ಏನಿಲ್ಲ ಇವನು ಕೊತ್ತಂಬರಿ ಬೀಜ ಅಷ್ಟೇ ಪಾತ್ರನೇ ಸತ್ತೋಯ್ತಲ್ಲ ಸೊ ನೀನು ಯಾರಲ್ಲಿ ಅಂದಾಗ ನಿನಗೆ ಬೆಲೆ ಬರಬೇಕಾದ್ರೆ ಏನಪ್ಪಣೆ ಅನ್ನೋ ಒಬ್ಬ ದಾಸ ಕೂಡ ಮುಖ್ಯ ಆಗ್ತಾನೆ ಆ ದಾಸ ಬಂದು ಸರಿಯಾಗಿ ಪಾತ್ರ ಮಾಡದೆ ಹೋದರೆ ಎಕ್ಕೂಟೋಯ್ತಲ್ಲ ನಾಟಕನೇ ಅಥವಾ ದಾಸ ಒಂದು ಒಂದೇ ಒಂದು ಮಾತಿರುತ್ತೆ ಅದಕ್ಕೂ ಒಂದು ಭಾಳ ಮುಖ್ಯ ಚೆನ್ನಾಗಿರೋ ಘಟನೆ ಒಂದಿದೆ ಅದನ್ನು ಹೇಳ್ತೇನೆ ಆಮೇಲೆ ಈ ಥರದ ಮುಖ್ಯ ಭೂಮಿಕೆಯ ಪಾತ್ರಗಳಿರ್ತದೆ ಈ ಮುಖ್ಯ ಭೂಮಿಕೆಯ ಪಾತ್ರದಲ್ಲಿರುವಂಥವ್ರು ಎಲ್ಲರೂ ಬರ್ತಾರೆ ಏಳು ಗಂಟೆಗೆ ಮೇಕಪ್ ಮಾಡ್ಕೊಳ್ತಾರೆ ಎಂಟು ಗಂಟೆಗೆ ಬರ್ತಾರೆ ಮೇಕಪ್ ಮಾಡ್ಕೊಳ್ತಾರೆ ಇನ್ನೊಬ್ಬರು ಒಂಬತ್ತಕ್ಕೆ ಬರ್ತಾರೆ ಅವ್ರವ್ರ ಸೀನ್ ಯಾವ್ಯಾವ ಆಗಿದೆ ಅವ್ರವ್ರ ಆವಾಗವಾಗ ರೆಡಿ ಆಗ್ತಾರೆ ಈ ಕಂಪನಿಯವನ್ ಬರೋದು ಅವ್ರ ಅಥವಾ ಅಥ್ವಾ ಯಾರೋ ಒಬ್ಬರನ್ನು ಕಳಿಸೋದು ನೋಡ್ತಾ ಇರೋ ಹಿರಣ್ಯ ಮಿತ್ರ ಮಂಡಳಿಯಲ್ಲಿ ಯಾರು ಮೈನಿಗ ಕೆಟ್ಟಿ ಸಂಪಿಗೆ ಶಂಕರ ಮೈನಾ ಸರಿ ಸಂಪಕೇಶ್ ಶಂಕರನ್ನು ಹೊಡಿಯೋಕ್ಕಾಗತ್ತಾ ನೋಡೋಣ ಹೊಡೆದ್ಬಿಡು ಕಂಪ್ನಿಯಿಂದ ಎಗರ್ಸ್ಕೊಂಡು ಹೋಗ್ಬಿಡೋರು ಅಥವಾ ಒಬ್ಬಳು ಲೇಡಿ ಇದ್ದಾರೆ ಯಾರೋ ಮಾಮತಾ ಅಂತ ಒಬ್ಬಳು ಆರ್ಟಿಸ್ಟ್ ಇದ್ದಾಳೆ ಆ ಅಮ್ಮನೆ ಸ್ವಲ್ಪ ಚೆನ್ನಾಗಿ ಹಾಡ್ತಾ ಇದ್ದಾರಣ ಆ ಅಮ್ಮನೆ ಒಂದು ಸ್ವಲ್ಪ ಮೇಯ್ನಾಗಿ ಕಾಣ್ತಾ ಇದ್ದಾರೆ ಮಂಜುಳಮ್ಮ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಂಪ್ನೀಲಿ ಮಿತ್ರ ಮಿತ್ರಮಂಡಳಿಲಿ ಹೌದಾ ಸರಿ ಹೋಗ್ಬಿಟ್ಟು ಮಂಜುಳಮ್ಮನ ಹಾರಿಸ್ಕೊಂಬಿಡು ಹಾರಿಸ್ಕೊಂಬ ಅಂತಂದರೆ ಇನ್ನೇನು ಬೇರೆ ಕೆಟ್ಟರ್ಥದಲ್ಲಲ್ಲ ಅವ್ರ ಹತ್ರ ಹೋಗೋದು ಮಂಜುಳಮ್ಮನಿಗೆ ಏನಮ್ಮ ಎಷ್ಟು ಆಗಲ ಐದು ವರ್ಷ ಆಯ್ತಲ್ವ ಹಿರಣ್ಯನವ್ರ ನೋಡತ್ರ ಸೇರಿ ಅಂತ ಮಾತಾಡೋನು ಹೌದು 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 ಅಣ್ಣ ಮಾಡ್ತಾ ಎಷ್ಟು ಕೊಡ್ತಾರೆ ಸಂಬಳ ಏನಣ್ಣ ಇನ್ನೂರೈವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಕಷ್ಟ ಆಗಲ್ವೇ ನಮ್ಮ ಆಗತ್ತಣ್ಣ ಜಾಸ್ತಿ ಮಾಡಿ ಅಂತ ಕೇಳಿದ್ದೀನಿ ಏನೂ ಮಾಡಿಲ್ಲ ಸಾಕು ಕಷ್ಟ ಅವನಿಗೆ ಅಲ್ಲ ಈ ಕಂಪ್ನಿ ಒಂದು ಇದೆ ಮುನ್ನೂರೈವತ್ತು ರೂಪಾಯಿ ಕೊಡಿಸ್ತೀನಿ ಬಂದುಬಿಡಿ ಅಂತ ಇನ್ನೂರಿಪ್ಪತ್ತರಿಂದ ಮುನ್ನೂರೈವತ್ತಕ್ಕೆ ಅಂದರೆ ಅಂತ ಜಂಪ್ ಅದು ಅವಾಗ ಆಯ್ತಣ್ಣ ಸರಿ ಹಾಗಾದ್ರೆ ನಾಳೆ ಸಾಯಂಕಾಲ ರೆಡಿ ಇರಿ ಆರೂವರೆ ಏಳು ಗಂಟೆಗೆ ಆಯ್ ಇಲ್ಲಿ ಬಂದಿರೋರು ಏಳು ಗಂಟೆಗೆ ಇಲ್ಲಿಂದ ಕರ್ಕೊಂಡು ಹೋಗ್ಬಿಟ್ರು ನಾನು ಶೋ ಟೈಮಲ್ಲಿ ಕರೆಕ್ಟಾಗಿ ಕಲಾವಿದರು ಕೈ ಕೊಡೋರು ಹತ್ತು ಗಂಟೆ ಹತ್ತುವರೆಗೆ ಅದಕ್ಕೆ ಒಂದೊಂದು ಕಂಪ್ನಿ ನಲ್ವತ್ತು ಜನ ಐವತ್ತು ಜನ ಇರೋರು ಅದರಲ್ಲಿ ಒಬ್ಬರು ಈ ಜೋಕರ್ ಅಂತ ಜೋಕರ್ ಇನ್ ದಿ ಪ್ಯಾಕ್ ಯಾವಾಗಲೂ ಇರೋರು ನಮ್ಮ ಕಂಪ್ನಿಗಳಲ್ಲಿ ಒಬ್ಬರು ಲೇಡಿ ಒಬ್ಬರು ಜೆಂಟ್ಸ್ ಯಾತಿಕ್ಕಿರೋರು ಇರೋರು ಅಂತಂದರೆ ಅವ್ರ ಕಂಪ್ ಅವ್ರ ಕೆಲಸ ಏನು ಅಂದರೆ ಪಾತ್ರ ಸಣ್ಣ ಪುಟ್ ಪಾರ್ಟ್ ಯಾವುದೋ ಕೊಟ್ಟಿರೋರು ಎಲ್ಲ ಪಾತ್ರೆಗಳ ಮೇಲೂ ಗಮನ ಕೊಟ್ಟಿರ್ಬೇಕು ಅವರು ಎಲ್ಲ ಪಾತ್ರಗಳು ಗಮನ ಕೊಟ್ಕೊಂಡು ನೋಡ್ತಿರಬೇಕು ನೋಡ್ತಾ ಇದ್ದು ಅವ್ರು ಯಾರೋ ಒಬ್ಬರು ಕೈ ಕೊಟ್ಟರು ಅಂದರೆ ಆ ಪಾರ್ಟಿಗೆ ಅವ್ನು ಫಿಟ್ಟಿನ್ ಆಗ್ಬಿಡೋನು ಪಾತ್ರ ಮಾಡ್ಬಿಡೋರು ಏನು ಅದ್ಭುತವಾಗಿ ಮಾಡ್ತಿದ್ರು ಅನ್ನೋಕ್ಕಿಂತ ತೂಗಿಸ್ಬೇಕು ಅವನ್ನ ಆ ನಾಟಕ ಆವತ್ತು ಮಾರನೇ ದಿನದಿಂದ ಬೇರೆಯವ್ರನ್ನ ತಯಾರು ಮಾಡೋದು ಅಥವಾ ಅವನನ್ನೇ ಅದಕ್ಕೆ ತಯಾರು ಮಾಡೋದು ಒಟ್ಟಿನಲ್ಲಿ ಏನೋ ನಡೆಯೋದು ಇದು ಪ್ರತಿ ಕಂಪ್ನಿಯಲ್ಲೂ ನಡೆಯೋದು ಅದರಲ್ಲೂ ಅಂಥ ಕಲಾವಿದರಿಗೆ ತುಂಬ ಒಳ್ಳೆ ಬೆಲೆ ಇರೋದು ಗೌರವ ಇರೋದು ನಮ್ಮ ಕಂಪ್ನಿಯಲ್ಲೇ ಇದ್ದ ರಾಜು ಸಕ್ರೆಪಟ್ಟಣ ಅಂತ ಸಕ್ರೇಪಟ್ನದಿಂದ ಬಂದಂಥ ಕಲಾವಿದ ಅವನಿಗೆ ನಾನೇ ಅವನಿಗೆ ಎಂಟು ವರ್ಷ ತಯಾರು ಮಾಡಿದ್ದೆ ಅವನ ರೀಸೆಂಟಾಗಿ ತುಂಬ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟ ಏನೋ ಪ್ರಾಬ್ಲಮ್ ಆಗ ಆರೋಗ್ಯದಲ್ಲಿ ಎಂಥ ಅದ್ಭುತ ಕಲಾವಿದ ಅಂತಂದರೆ ಹತ್ತು ನಿಮಿಷಕ್ಕೆ ಮುಂಚೆ ಅವ್ನಿಗೆ ಯಾವ್ದಾರ ಕರೆದುಬಿಟ್ಟು ಸರ್ ಈ ಥರದೊಂದು ನಾಟಕ ತೊಗೊಂಡಿದ್ದೀವಿ ಒಂದು ಅರವತ್ತು ಪುಟದ್ದು ನಾಟಕ ಅದರಲ್ಲೊಂದು ಇಪ್ಪತ್ತು ಇಪ್ಪತ್ತೈದು ಪುಟ ನಿಮ್ಮದೇ ಮಾತು ಬರುತ್ತೆ ಕಲಾವಿದರಿಂದ ಸರ್ ನೀವು ಮಾಡಿಕೊಡಿ ಸರ್ ಅನ್ನೋದು ಈಗ ಇಲ್ಲೇ ಕಲಾಕ್ಷೇತ್ರದಲ್ಲಿ ಎಷ್ಟೋ ನಾಟಕ ಮಾಡಿದ್ದಾನೆ ಅವನು ಅಲ್ಲಿಂದ ಫೋನ್ ಮಾಡೋನು ನಮ್ಮ ಕಂಪ್ನಿಯ ಎಂಪ್ಲಾಯಿ ಅವನು ಹಾಗೆಲ್ಲ ಮಾಡೋ ಹಾಗಿಲ್ಲ ಅಂತ ಅವನಿಗೆ ಅಣ್ಣ ಈ ಥರ ಯಾವುದೋ ಒಂದು ಸಂಸ್ಥೆಯವ್ರು ಕೇಳ್ತಾ ಇದ್ದಾರೆ ಕಣ್ಣಣ ಈ ಥರ ಪಾರ್ಟ್ ಮಾಡು ಅಂತೀಯಾರೆ ಕಣ್ಣ ಅಂತ ಎರಡು ಗಂಟೆಯಲ್ಲಿ ಫೋನ್ ಮಾಡೋನು ನಮ್ಮದೇನು ನಾಟಕ ಇರ್ತಿರಲ್ಲ ಅವತ್ತು ಸಾಯಂಕಾಲ ಸುಮ್ಮನೆ ಕಾಲ ಹೋಗಿರೋ ಹೋಗಿರೋನು ಕಲಾಕ್ಷೇತ್ರಕ್ಕೆ ಮಾಡಗ ಪಾಪ ಒಳ್ಳೇದಾಗತ್ತೆ ಮಾಡ ಅಂದರೆ ಸರಿ ಆಯ್ತಣ ಅಂದ್ಬಿಟ್ಟು ಫೋನ್ ಇಡೋನು ಪಾರ್ಟ್ ಕೊಡೀನವನು ಒಂದು ಸಲ ಎಲ್ಲ ನೋಡ್ಬಿಟ್ಟು ಸರಿ ಆಯಿತು ಅಂದ್ಬಿಡೋನು ಸಾಯಂಕಾಲ ಆರು ಗಂಟೆಗೆ ಕರೆದ್ರೆ ಅವ್ರ ಅವ್ರ ಹದಿನೈದು ದಿನ ಹದಿನೈದು ದಿನ ಇಪ್ಪತ್ತು ದಿನ ಪ್ರಾಕ್ಟೀಸ್ ಮಾಡೋನ್ನೆಲ್ಲರೂ ಮೀರಿಸೋಕ ಪಾರ್ಟ್ ಮಾಡ್ಬಿಟ್ಟು ಈ ಕಡೆ ಬಂದ್ಬಿಡು ಅಂತ ಈ ಥರದ ಪಾತ್ರವನ್ನು ಮಾಡುವಂಥವ್ರು ತುಂಬಾ ಜನ ಇರೋರು ಎಲ್ಲ ಕಂಪ್ನಿಯಲ್ಲ ಅಪ್ಪನ ಬದುಕಿನ ಬಗ್ಗೆ ನಾನು ಮಾತಾಡಿದ್ದೀನಿ ಕಲಾ ಮಾಧ್ಯಮದಲ್ಲಿ ಕೇಳ್ಬೇಕಾ ನೋಡಬೇಕಾ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಎಲ್ಲರಿಗೂ ಏನು ಇರಡ್ರಿಗೆ ಎಲ್ರಿಗೂ ಅಲ್ಲೊಂದಷ್ಟು ಜನ ನಾಲ್ಕೈದು ಜನ ಇದ್ದಾರೆ ಒಟ್ಟಿಗೆ ಬರ್ತಾ ಇದ್ದಾರೆ ಏನಾಗ್ತಾ ಇದೆ ಗೊತ್ತಿಲ್ಲ ನಮ್ಮ ತಾತ ಎಲ್ಲರೂ ಓಡಿ ಬಂದ್ರಂತೆ ಓಡ್ ಬಂದಿದ್ದ ಕೆಲಸ ಏನಾಯ್ತು ಏನಾಯ್ತು ಅಂತ ನೋಡಿದ್ರೆ ಪೀರ್ ಸಾಹೇಬರು ಹೋಗ್ಬಿಟ್ರು ಕಾಲು ಬಾಬ್ಬಿಟ್ರು ಕಾಲ್ ಬಾಬ್ಬಿಟ್ರು ಕಾಲ್ ಬಾಬ್ಬಿಟ್ಟು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ